ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ ಕೂಡ ಬಂದಿದೆ, ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ SSLC ಪರೀಕ್ಷೆಗೆ ದೊಡ್ಡ ಷಡ್ಯಂತ್ರ ಕೂಡ ನಡೆದಿದೆ. ಏನಾಗಿದೆ ಅಂದರೆ, ಈ ಹಿಂದೆ 5 ಮತ್ತು 8 ತರಗತಿ ಪಬ್ಲಿಕ್ ಪರೀಕ್ಷೆ ಬಗ್ಗೆ ಈ ಹಿಂದೆ ಕೋರ್ಟ್ಗೆ ಹೋಗಿದ್ದರು. ಮೊದಲು ಪರೀಕ್ಷೆ ರದ್ದಾಗಿತ್ತು, ಈಗ ಮತ್ತೆ ಪರೀಕ್ಷೆ ಮಾಡ್ತಾಯಿದ್ದೀವಿ ಅಂತ ಪ್ರಕಟಣೆ ಮಾಡಿದ್ದಾರೆ. ಮಾರ್ಚ್ 27ರಿಂದ ಪರೀಕ್ಷೆ ಕೂಡ ನಡೀತಾ ಇದೆ. ಇದರಿಂದ SSLC ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅಡ್ಡಿ ಆಗ್ತದೆ. ಶಿಕ್ಷಕರು 5 ಮತ್ತು 8ನೇ ತರಗತಿ ಪರೀಕ್ಷೆಗೆ ಮಾಡಬೇಕಾಗುತ್ತೆ, ನಂತರ SSLC ಪರೀಕ್ಷೆಗೆ ಕೂಡ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಇದನ್ನು ಬೋರ್ಡ್ ಅವರು ಯಾವ ರೀತಿ ತಗೊಳ್ತಾರೆ ಏನಂತ ಗೊತ್ತಿಲ್ಲ. ಬಟ್ ವಿದ್ಯಾರ್ಥಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಆರಾಮಾಗಿ ಪರೀಕ್ಷೆ ನಡೀತಿದೆ, ಆರಾಮಾಗಿ ನೀವು ಪರೀಕ್ಷೆ ಬರೀರಿ. ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಆದರೆ ನಾವು ನಿಮಗೆ ಅದನ್ನು ನೋಟಿಫೈನ ಮಾಡ್ತೀವಿ. ನಂತರ ಎರಡನೇ ಮಾಹಿತಿ ಬರೋದಾದರೆ, SSLC ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಬಂದುಬಿಟ್ಟು ಪ್ರಕಟವಾಗಿದೆ. ನಿಮ್ಮ ಶಾಲಾ ಮಟ್ಟದಲ್ಲಿ ನೀವು ನಿಮ್ಮ ಹಾಲ್ ಟಿಕೆಟನ್ನು ಕೂಡ ಪಡೆದುಕೊಳ್ಳಬಹುದು. ಇಲ್ಲಿ ಶಾಕಿಂಗ್ ಸುದ್ದಿ ಏನಂದರೆ, ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಫೋಟೋ ಆಗಿರ್ಬೋದು, ತಂದೆ ತಾಯಿ ಹೆಸರು, ನಿಮ್ಮ ಹೆಸರು, ಯಾವುದೇ ಮಾಹಿತಿಯನ್ನು ಕೂಡ ತಪ್ಪಾಗಿ ನಮೂದನೆ ಆಗಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ. 24ನೇ ತಾರೀಕು ಮಾರ್ಚ್ 24 ಕೊನೆಯ ದಿನಾಂಕ. ಮಾರ್ಚ್ 24ರ ಒಳಗೆ ನೀವು 100 ರೂಪಾಯಿ DD ಕಟ್ಟಿ ನಂತರ ಅದನ್ನು ನೀವು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಡಾಟಾ ತಪ್ಪಿದೆ ಅವರು ಬೇಗ ತಿದ್ದುಪಡಿ ಮಾಡಿಸ್ಕೋ.